ಏನು ಎಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ನನ್ನ ಗೆಳತಿ ಮನೆಗೆ ಹೋಗಿದ್ದೇನ? ದೀಪ, ನಿನಗೊಂದು ಮಾತು ಕೇಳುತ್ತೇನೆ, ಖಂಡಿತವಾಗ್ಲೂ ನಡೆಸಿಕೊಡ್ತೀಯಾ? ಅದೇನಂತ ಕೇಳಿಲ್ಲ. ಹಾಗಾದ್ರೆ ನಿನಗೊಂದು ವರ ನೋಡಿಕೊಂಡು ಬಂದಿರುವೆ, ಅದಕ್ಕೆ ನಿನ್ನ ಅಭಿಪ್ರಾಯ? ಯಾಕಣ್ಣ, ಏನು ಮತ್ತೆ ಇಷ್ಟು ಬೇಗ ನಿಮಗೆ ಬೇಸರವಾಗಿಬಿಟ್ಟೆ? ಯಾಕತ್ತಿಗೆ ಬೇರೆ ರೀತಿ ನಿರ್ಧಾರ ತೆಗೆದುಕೊಂಡಿದ್ದೀರಾ? ಹಾಗೇನಿಲ್ಲಮ್ಮ, ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಜಾಸ್ತಿ ಹೊತ್ತು ತವರ ಮನೆಯಲ್ಲಿ ಇರಬಾರ್ದು. ಯಾಕಂದ್ರೆ ಅವಳಿಗೆ ಜಾಸ್ತಿ ಹೊತ್ತು ತವರ ಮನೆಯಲ್ಲಿದ್ರೆ ಆ ಹೆಣ್ಣಿಗೆ ಬೆಲೆ ಇರೋದಿಲ್ಲಮ್ಮ. ಅದಕ್ಕೆ ವಯಸ್ಸಿಗೆ ಬಂದ ನಿನಗೆ ಮದುವೆ ಮಾಡ್ಬೇಕೆನ್ನೋದೇ ನಮ್ಮ ಅಭಿಪ್ರಾಯನಮ್ಮ. ಯಾಕಂದ್ರೆ ನೋಡುವವರ ಕಣ್ಣಿಗೆ ನಾನು ಅಸಹ್ಯವಾಗಿ ಕಾಣ್ತಾ ಇರಲಿಲ್ಲ, ಇಲ್ಲ ವಯಸ್ಸಿಗೆ ಭಾರ ಆಗಿರುವ ಹಾಗೆ ಕಾಣ್ತಿರ್ಲಿಲ್ಲ, ಇಲ್ಲ ಅಯ್ಯೋ ಹಾಗೆಂತ ಯಾರು ಹೇಳಿದ್ರಮ್ಮ, ನೀನು ನೋಡೋಕೆ ಕರ್ಪೂರದ ಗೊಂಬೆತನೇ ಇದೆಯ. ಆದರೆ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಜಾಸ್ತಿ ತವರ ಮನೆಯಲ್ಲಿದ್ರೆ ಈ ಜನ ಸಮಾಜದ ಜನ ಆಡಿಕೊಳ್ಳುತ್ತಾರಮ್ಮ. ಅದಕ್ಕೆ 18 ವಯಸ್ಸು ಆದ ನಂತರ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ್ರೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಬೆಲೆಯಮ್ಮ, ಹೆಣ್ಣು ಮಕ್ಕಳಿಗೆ ಬೆಲೆ. ಹೌದಮ್ಮ, ನಿನ್ನ ಅತ್ತಿಗೆ ಹೇಳುವ ಮಾತು ನಿಜವಿದೆ. ಕೊರಳಲ್ಲಿ ತಾಳಿ, ಕಾಲಲ್ಲಿ ಕಾಲುಂಗುರ, ನೋಡುವರ ಕಣ್ಣಿಗೆ ಕಾಣದಿದ್ದರೆ ನೀಚ ಕಾಮುಕರ ಕಣ್ಣು ನಿನ್ನ ಮೇಲೆ ಬೀಳುತ್ತೆ. ಅದಕ್ಕೆ ಮದುವೆ ಬೇಡ ಅನ್ನೋದನ್ನು ಬಿಟ್ಟು ಒಪ್ಪಿಕೊಳ್ಳಮ್ಮ. ಅಣ್ಣ, ನಿನಗೆ ಇಷ್ಟು ಬೇಕಾ? ಮದುವೆ ಇಷ್ಟ ಇಲ್ಲ ಅಣ್ಣ. ಇರಲಿ ಬಿಡಿ, ಯಾಕೋ ದೀಪಂಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮದುವೆ ಮಾಡಬೇಕಾದ್ರೆ ಅವಳಿಗೆ ಇಷ್ಟವಾಗಬೇಕು. ಅಂದಾಗಲೇ ಈ ಸಂಸಾರ ಎಂಬ ದೋಣಿಯಲ್ಲಿ ಸುಖ ಸ್ವಾಗತವಾಗಿ ಸಾಗುತ್ತದೆ. ಒಂದು ವೇಳೆ ಒತ್ತಾಯ ಮಾಡಿ ನಾವು ಮದುವೆ ಮಾಡಿದ್ವಿ ನಿಜವಾದ್ರೆ ಅದು ಸರಿ ಆಗೋದಿಲ್ಲ ರೀ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಮದುವೆ ಮಾಡೋದಂತೆ. ನೀವು ಕೋಪ ಮಾಡಿಕೊಳ್ಳಿ. ಇನ್ನೇನು, ನನ್ನ ಮೈದುನು ಬರೋ ವೇಳೆ ಆಯ್ತು. ಅಯ್ಯೋ ಅಲ್ಲಿ ನೋಡು, ನೆನ್ಸು ಅಷ್ಟರಲ್ಲಿ ನನ್ನ ಮುದ್ದು ಮೈದುನರು ಬಂದೇ. ಅಣ್ಣ ಅಟ್ಟಿಗೆ, ನಿನ್ನ ಓದು ಹೇಗೆ ನಡೀತಾ ಇದೆ? ಅಣ್ಣ, ನಿನ್ನಿಬ್ಬರ ಕೃಪೆಯಿಂದ ನಾನು ಚೆನ್ನಾಗಿ ಓದ್ತಾ ಇದ್ದೇನೆ. ನಾನು ಚೆನ್ನಾಗಿ ಓದ್ತಾ ಇದ್ದೀನಿ. ನನ್ನ ಮೈದುರ ಅಂದ್ರೆ ಸಾಮಾನ್ಯ ಅಂತ ತಿಳ್ಕೊಂಡಿರೇನ್ರಿ? ನನ್ನ ಮೈದುರ ಅಂದ್ರೆ ರಾಜ ಹೊಲೆ ಇದ್ದಾಗೆ. ಜಾಸ್ತಿ ನನ್ನ ಮೈದುರ ನೋಡಿದ್ರೆ ನನ್ನದೇ ದೃಷ್ಟಿ ತಾಕುತ್ತದೆ. ಅಪ್ಪ, ಈ ಊರು ಹುಡುಗಿಯರ ಕಣ್ಣು ಯಾರು ಕಣ್ಣು ನನ್ನ ಮೈದುರ ಮೇಲೆ ಬೀಳದೇ ಇರ್ಲಪ್ಪ. ಯಾರು ದೃಷ್ಟಿ ತೆಗಿದ್ದೀನಿ ನೋಡಪ್ಪ. ಮೈದುರ, ನಾನು ನಿನ್ಗೆ ಹೇಳೋದೇನಂದ್ರೆ, ನೀನಪ್ಪ ವಿದ್ಯಾವಂತ ಬುದ್ಧಿವಂತ, ಸಾಕಷ್ಟು ಶಾಲೆ ಕಲ್ತಿದೀಯ. ನೀನು ಒಂದು ಒಳ್ಳೆ ನೌಕರಿ ತೆಗೆದುಕೊಂಡ್ರೆ ನಮಗೂ ಕೂಡ ತೃಪ್ತಿ ಆಗುತ್ತದೆಯಪ್ಪ. ನೀನು ಇಲ್ಲ ಅಂತ ಮಾತ್ರ ಹೇಳ್ಬೇಡ. ನೀನು ಒಳ್ಳೆ ನೌಕರಿ ತೆಗೆದುಕೊಂಡು ನೀನು ಒಳ್ಳೆಯವನಾಗಿ ಬಾಳ್ಬೇಕೆನ್ನೋದೇ ನಮ್ಮ ಅಭಿಪ್ರಾಯನಪ್ಪ. ಅತ್ತಿಗೆ, ತಂದೆ ಅಂತಿರುವ ಅಣ್ಣ, ತಾಯಿ ಅಂತಿರುವ ದೇವತೆ, ದೇವರಂತಿರುವ ನನ್ನ ಮುದ್ದಿನ ತಂಗಿ, ನೀವೆಲ್ಲರೂ ಕಟ್ಟಿದಂತಹ ಆಶಾ ಗೌರವವಾದ ಕನಸನ್ನು ನಾನು ಖಂಡಿತವಾಗಿ ನೆರವೇರಿಸುತ್ತೇನೆ.